ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮಸ್ತೆ. ಏನಪ್ಪ ಅಂತಂದರೆ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಸಿ ಇ ಟಿ ಏನು ವಿದ್ಯಾರ್ಥಿಗಳು ಕೆ ಸಿ ಇ ಟಿ 2023ರಲ್ಲಿ ಏನು ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ, ಅಥವಾ ನಮ್ಮ ಒಂದು ಕೆ ಸಿ ಇ ಟಿ ಯು ಜಿ ಸಿ ಇ ಟಿ ಏನಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅದರಿಂದ ಅಫಿಷಿಯಲಾಗಿ ಒಂದು ಅಪ್ಡೇಟ್ ಬಂದಿದೆ. ನೀವು ಪ್ರತಿದಿನ ಈ ಒಂದು ಕೆ ಎ ಅಥವಾ ಕರ್ನಾಟಕ ಸಿ ಇ ಟಿ ಬಗ್ಗೆ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ತಿಳ್ಕೋಬೇಕು ಅಂತ ಅಂದರೆ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಕೆ ಸಿ ಇ ಟಿ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋದಲ್ಲಿ ಆಗಿರ್ತಕ್ಕಂಥ ಒಂದು ಅಪ್ಡೇಟನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ತಪ್ಪದೇ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರ್ತಕ್ಕಂಥದ್ದು, ಅದಕ್ಕಾಗಿ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ಲೈಕ್ ಮಾಡಿದಿರಿ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ಸಿಗುತ್ತೆ, ಲೈಕ್ನೂ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮಹತ್ತರವಾದಂಥ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು ಮತ್ತೊಂದು ಚಾನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 6/4/2023 ಬೆಳಗ್ಗೆ ಬಂದಿರತಕ್ಕಂಥ ಒಂದು ಮಾಹಿತಿಯಾಗಿದೆ. ಇಲ್ಲಿ ನೋಡಿ, ಸುತ್ತೋಲೆ ಅಂತ ಕೊಟ್ಟಿದ್ದೇವೆ. ಯು ಜಿ ಸಿ ಇ ಟಿ 2023ರ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಮತ್ತು ಅರ್ಜಿ ಶುಲ್ಕ ಪಾವತಿಗೆ ದಿನಾಂಕವನ್ನು ಇಲ್ಲಿ ಕೆಳಕಂಡಂತೆ ವಿಸ್ತಾರ ಮಾಡಲಾಗಿದೆ ಅಂತ. ಅಂದರೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೊಂದು ಸಲ ಚಾನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆ ದಿನಾಂಕ ಇಲ್ಲಿ 9/4/2023 ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ 2 ದಿನ ಟೈಮ್ ಇದೆ. ಯಾರ್ಯಾರು ಇನ್ನೂ ಕೂಡ ಅರ್ಜಿಗಳನ್ನು ಹಾಕಿಲ್ಲ ಎಲ್ಲರೂ ಕೂಡ ಅರ್ಜಿಗಳನ್ನು ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಅಂತ ಇಲ್ಲಿ ಕೊಟ್ಟಿದ್ದಾರೆ, 10/4/2023, ಅಂದರೆ ಸಂಜೆ 5 ಗಂಟೆವರೆಗೆ. ನೆಕ್ಸ್ಟ್ ಡೇ 10ನೇ ತಾರೀಕುವರೆಗೆ ಇಲ್ಲಿ ಸೋಮವಾರದ 5 ಗಂಟೆವರೆಗೆ ಇಲ್ಲಿ ನಿಮಗೆ ಚಾನ್ಸನ್ನು ಕೊಟ್ಕೊಂಡಿದ್ದಾರೆ. ಯಾರ್ಯಾರು ಇನ್ನೂ ಕೂಡ ಅಪ್ಲಿಕೇಶನ್ನ ಹಾಕ್ಕೊಂಡಿಲ್ಲ ಎಲ್ಲರೂ ಕೂಡ ಈಗಲೇ ಹಾಕ್ಕೊಂಬಿಡಿ. ಅಪ್ಲಿಕೇಶನ್ ಹಾಕೋದು ಯಾರ್ಯಾರಿಗೆ ಗೊತ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ, ಎಲ್ಲರೂ ಕೂಡ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿದಿರಿ ಅಂತ ಅಂದರೆ ಅಪ್ಲಿಕೇಶನ್ ಹೇಗೆ ಹಾಕೋದನ್ನು ತಿಳ್ಕೊತೀರಾ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಈ ಒಂದು ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಕೊಟ್ಟಿದ್ದೇನೆ. ಈ ಒಂದು ಅಪ್ಡೇಟ್ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇಲ್ಲಿ ಮುಂದೆ ಇದೇ ರೀತಿಯಲ್ಲಿ ಕೆ ಸಿ ಇ ಟಿ ಬಗ್ಗೆ ಅಪ್ಡೇಟ್ ಬೇಕಪ್ಪ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಯಾರು ಮಾಡಿಲ್ಲ ಲೈಕ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.